ಇವತ್ತಿನ ಫಸ್ಟ್ ರೆಸ್ಕ್ಯೂ ಕಾಲ್ ಬಂದಿದೆ, ಹೋಗ್ತಾಯಿದ್ದೀವಿ ದಾರಿಯಲ್ಲಿ. ಇಲ್ಲೇ ನಮ್ಮ ಊರಿಂದ ಆಚೆ 2 ಕಿಲೋಮೀಟ್ರ್ ಅಷ್ಟೇ, ಲಿಂಗಾಪುರ ಅಂತೇಳಿ ಊರು. ಅಲ್ಲಿ ಏನೋ ಹಾವು ಬಂದು ಸೈಡ್ ಶೆಡ್ ಬಗಲಾಗೆ ಗೋಡಿ ಆಚೆ ಕುಂತಿದೆ ಅಂತೆ ಸಂಧಿದಲ್ಲಿ. ಅದು ನಾಗರಾವ್ ಅಂತ ಪಕ್ಕ ಹೇಳ್ತಿದ್ದಾರೆ. ಸೊ ದಾರಿಯಲ್ಲಿ ಹೋಗ್ತಾಯಿದ್ದೀವಿ, ಹೋಗಿ ತೋರಿಸ್ತೀನಿ ಯಾವ ಪ್ಲೇಸಲ್ಲಿದೆ ಎಲ್ಲಿದೆ ಅಂತ. ಸ್ಪೆಟಾಕಲ್ ಕೋಬ್ರ ಅಂತರೂ ಪಕ್ಕ ಅಂತಿದ್ದಾರೆ. ಇದು ಬಂದುಬಿಟ್ಟು ಈ ಊರಿನ ಕಾಲುವೆ, ಲಿಂಗಾಪುರ ಕಾಲುವೆ ಇದು, ದೊಡ್ಡದು. ನೀರೆಲ್ಲ ತೆಗೆದುಬಿಟ್ಟಿದ್ದಾರೆ. ಸೊ ಅವ್ರ ಮನೆ ನೋಡಿ, ಇಲ್ಲಿ ಇದೇ ಪ್ಲೇಸು. ಸೊ ಆಲ್ರೆಡಿ ಎಲ್ಲರೂ ನಿಂತಿದ್ದಾರೆ. ಇಲ್ಲಿ ಕಾಣ್ತಾ ಇದೆಯಲ್ಲ ನನ್ನ ಎದುರುಗಡೆ ಬ್ಲೂ ಶೆಡ್ಡು, ಈ ಬ್ಲೂ ಶೆಡ್ ಬಾಜು ಅದ ಇಲ್ಲಿ ಸಂಧಿ ಇದೆ. ಈ ಸಂಧಿಯಲ್ಲಿ ಅದ ಇಲ್ಲಿ ಕೂತಿದೆ ಅಂತ ನೋಡೋಣ, ಬನ್ನಿ ಯಾವ ಅಂತ ತೋರಿಸ್ತೀನಿ ನೋಡಿ. ಹಾಂ ನೋಡಿ, ಇಲ್ಲಿ ಕಾಣ್ತಾ ಇದೆ ಯಾವು. ಹಾಂ, ನಾಗರಾವನೇ, ಸ್ಪಟಗಳ ಕೋಬ್ರನೇ ಅದು. ಸೊ ಇದು ಹೊರಗೆ ತೆಗಿಯೋಕ್ಕೆ ಕಷ್ಟ ಐತಿ. ಸೊ ಹಂಗಾಗಿ ಒಂದು ಕಟ್ಗೆ ತೊಗೊಂಡು ಸ್ವಲ್ಪ ಟಚ್ ಮಾಡಿ ಬಾಡಿನ ಹೊರಗೆ ಬರ್ಸೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಬರ್ತೇನೋ. ಇದು ಸ್ವಲ್ಪ ಏನಾದ್ರು ಡಿಸ್ಟರ್ಬ್ ಆಗಿ ಗಾಬರಾಗಿ ಶೆಡ್ ಒಳಗಡೆ ಹೋತಂದರೆ ಕಷ್ಟ, ಮತ್ತು ಶೆಡ್ಡೆಲ್ಲ ಬಿಚ್ಚಬೇಕಾಗುತ್ತೆ. ಸೊ ಹಂಗಾಗಿ ಆದಷ್ಟು ಸೂಕ್ಷ್ಮದಿಂದ ತೆಗಿತೀನಿ. ಎಷ್ಟು ಕಷ್ಟಪಟ್ಟರು ಬರ್ತಾ ಇಲ್ಲ ಹಾವು. ಸೊ ಆಲ್ರೆಡಿ ಶೆಡ್ಡಲ್ಲಿ ಒಕ್ಕೊಂಬಿಟ್ಟಿದೆ ಈಗ ಡಿಸ್ಟರ್ಬ್ ಆಗಿ. ಈಗ ಶೆಡ್ ಮತ್ತು ಸ್ಕ್ರೂ ಬಿಚ್ಚಲೇಬೇಕೀಗ. ಸೊ ಬಿಚ್ಚಿ ನೋಡೋಣ ಬನ್ನಿ. ಒಳ್ಳೆ ಅಲ್ಲಿ ಗುದ್ದು ಹೋಗ್ಬಿಡ್ತ. ಅದು ಬಿಚ್ಚಿ ಕರೆಕ್ಟ್ ಆಗ್ತದೆ. ಅಣ್ಣ ಏನು ಸರ್? ಅಣ್ಣ ಬೋಣ ಅಂತ ಹುಷಾರಣ್ಣ, ಅದು ಹರ್ಕಂತ ಅಣ್ಣ. ಅದೊಂದು ಬಿಚ್ಚಿ ಹೋಗೋಣ, ಇಲ್ಲಂದ್ರ ಅಣ್ಣ ಅದು ಬಿಚ್ಚಣ. ತಡ ತಡ ಅಣ್ಣ, ಬಿಡಬೇಡ ಅಣ್ಣ, ಬಿಡಬೇಡ, ನೀ ಬಿಚ್ಚಣ. ಬಿಡಲ್ ತಣ್ಣ, ಎದ್ರು ಬಿಡಣ. ಹಾಕ್ಬಿಡ ಡಬ್ಬೆ ಆಡಿಸ್ಬಿಡ. ಅಂತೂ ಇಂತೂ ಒನ್ ಅವರ್ ಕಷ್ಟಪಟ್ಟು ಶೆಡ್ ಎಲ್ಲ ಬಿಚ್ಚಿ ಸ್ಕ್ರೂಸ್ ಬಿಚ್ಚಿ ಸೇಫಾಗಿ ಹಾವಾಗೇನು ಏಟು ಬೀಳಲಾರದೆ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಸೊ ಈಗ ರಿಲೀಸ್ ಮಾಡೋಕ್ಕೆ ಊರು ಹೊರಗೆ ಹೋಗ್ತಾ ಇದ್ದೀವಿ. ನಮ್ಮ ಊರಿಂದ ಟೋಟಲ್ 8 ಕಿಲೋಮೀಟರ್ಸ್ ದೂರ. ಇದು ಬಂದುಬಿಟ್ಟು ಬೋರ್ಕಾ ಸ್ಕೂಲು, ಅರ್ಲಾಪುರ್ ರೋಡ್ ಇದು. ನಮ್ಮ ಊರಿಂದ 5 ಕಿಲೋಮೀಟರ್ಸು. ಸೊ ದಾರಿಯಲ್ಲಿ ಎಲ್ಲ ಸ್ಕೂಲ್ ಹುಡುಗರು ನೋಡಿ ಖುಷಿ ಪಡ್ತಿದ್ದಾರೆ. ಸೊ ಇದೇ ದಾರಿಯಿಂದ ನೋಡಿ, ಇಲ್ಲಿ ಎದುರುಗಡೆ ಗುಡ್ಡ ಬಂದಿದೆ. ಈ ಗುಡ್ಡದ ಆಚೆ ಹೋಗಿ ಇನ್ನೊಂದು 2 ಕಿಲೋಮೀಟರ್ಸ್ ಇಲ್ಲಿಂದ. ಇದು ಸಾಣಾಪುರ ಅಂತ, ಆನೆಗೊಂದಿ ರೂಟು. ಇದು ಮಾತ್ರ ಬ್ಯೂಟಿಫುಲ್ ಪ್ಲೇಸಸ್, ಇಲ್ಲಿ ಭಾಳ ಜನ ವಿಸಿಟ್ ಮಾಡ್ತಿರ್ತಾರೆ ನಮ್ಮ ಊರಿನ ಆಚೆ. ಸೊ ನಿಮಗೂ ಇಷ್ಟ ಆದಲ್ಲಿ ಬನ್ನಿ ಖಂಡಿತ. ಇಲ್ಲಿ ಹೆಂಗೆ ಸೀದಾ ಸ್ಟ್ರೇಟ್ ಹೋದರೆ ಇಲ್ಲಿಂದ 5 ಕಿಲೋಮೀಟರ್ಸ್ ಆಂಜನೇಯ ಬೆಟ್ಟ ಬರುತ್ತೆ.
ನಮ್ಮ ಕೊಪ್ಪಳ ಡಿಸ್ಟಿಕ್ಕಲ್ಲಿ ಫೇಮಸ್ ಟೆಂಪಲ್ ಇದು. ಸೊ ಇಲ್ಲಿಂದ 5 ಕಿಲೋಮೀಟರ್ಸ್ ದೂರ ಹೋಗಿ ಈಗ ಬಿಡ್ತೀವಿ. ಟೋಟಲ್ ಈಗ 6 ಕಿಲೋಮೀಟರ್ಸ್ ದಾಟೀವಿ. ಸೊ ಹೋಗ್ತಾ ಹೋಗ್ತಾ ಇಲ್ಲಿ ನಾನು ಎದುರುಗಡೆ ಇನ್ನೊಂದು ಗುಡ್ಡ ಕಾಣ್ತಿದ್ದಲ್ಲ, ಅಲ್ಲಿಗೆ ಹೋಗ್ಬೇಕೀಗ. ಸೊ ಇದೇ ಗುಡ್ಡ ಬಂದಿದೆ, ಟೋಟಲ್ 8 ಕಿಲೋಮೀಟರ್ಸ್ ದೂರ ಬಂದಿದ್ದೀವಿ. ಇದು ಸಾಣಾಪುರ ಗುಡ್ಡ ಅಂತ. ಈಗ ಅದ್ರ ಮ್ಯಾಗಡೆ ಹೋಗಿ ಸೇಫಾಗಿ ಬಿಡೋಣ. ಇಲ್ಲಿ ಗದ್ದೆ ಇದ್ದಾವೆ, ಅದ್ರ ಸಂಬಂಧ ಸ್ವಲ್ಪ ಮ್ಯಾಗ ಹೋಗ್ಬೇಕು. ಹತ್ತಿ ಹೋಗ್ತಾ ಇದ್ದೀನಿ ಈಗ. ಸೊ ಅಂತೂ ಇಂತೂ ಹಾವನ್ನ ನೋಡಿದ್ರಿ, ಜಾಸ್ತಿ ಕಡ್ಸೋದು ಬೇಡ, ಭಾಳ ಶಾರ್ಪ್ ಇದೆ ಹಾವು. ನೋಡಿದ್ರಲ್ಲ, ಜಸ್ಟ್ ಕ್ಯಾಪ್ ತೆಗೆದು ವಿತಿನ್ ಸೆಕೆಂಡ್ಗೆ ಬೈಟ್ ಮಾಡಿ ಎಗ್ರಿ ಬೈಟ್ ಮಾಡ್ತಾ ಇದೆ. ಸೊ ಭಾಳ ಅಗ್ರೆಸಿವ್ ಆ್ಯಂಡ್ ಶಾರ್ಪ್ ಇದೆ. ಸೊ ಹಂಗಾಗಿ ರಿಲೀಸ್ ಮಾಡಿಬಿಟ್ಟಿದ್ದೀನಿ, ಈಗ ಆಲ್ರೆಡಿ ಹೋಗ್ತಾ ಇದೆ. ಸೊ ಗುಡ್ಡದ ಮ್ಯಾಗೆ ಹಾಗೆ ಹೋಗುತ್ತೆ, ಇದು ಗುಡ್ಡದ ಕೆಳಗೆ ಬರೋಂಗಿಲ್ಲ. ಸೊ ಎಲ್ಲರಿಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನೋಡಿ ಈಗ ಹಂಗೆ ಆಚೆ ಬರೋಂಗಿಲ್ಲ, ಸೀದಾ ಹೋಗಿ ಆ ಗುಡ್ಡದ ಮ್ಯಾಗೆ ಹಂಗೆ ಹೋಗ್ಬಿಡುತ್ತೆ. ಸೊ ಮತ್ತೆ ತೋರಿಸ್ ನೋಡಿ, ಇಲ್ಲಿ ಗುಡ್ಡ ಬಂದುಬಿಟ್ಟು ಈಗಿದೆ ಆ್ಯಂಡ್ ಪ್ಲೇಸ್ ಬಂದುಬಿಟ್ಟು ಈಗಿದೆ. ಸೊ ಇದೇ ಗುಡ್ಡ ಆ್ಯಂಡ್ ಹಾವು ಬಂದುಬಿಟ್ಟು ಸೇಫಾಗಿ ಹೋಗಿದೆ ಒಳಗೆ. ಆ್ಯಂಡ್ ಆಚೆ ಬರಲ್ಲ, ಇಲ್ಲಿ ಯಾರೂ ಬರೋಂಗಿಲ್ಲ, ಅಂಥ ಪ್ಲೇಸಸ್ ಯಾರು ಅಡ್ಡಿರೋಂಗಿಲ್ಲ. ಸೊ ಊರಲ್ಲಿದೆ ನೋಡಿ, ಆ ರೋಡಿನಿಂದ ಅಷ್ಟು ದೂರ ಬಂದಿದ್ದೀವಿ ಮ್ಯಾಗೆ. ಹಾವು ಹೋಗಿದೆ ನೋಡಿ. ಸೊ ಇವತ್ತಿನ ಸೇಫಾಗಿ ಫಸ್ಟ್ ರೆಸ್ಕ್ಯೂ ಸೇಫಾಗಿ ಹಿಡಿದೀವಿ ಆ್ಯಂಡ್ ರಿಲೀಸ್ ಮಾಡಿ ಬಂದಿದ್ದೀವಿ. ಸೊ ಈಗ ಹೋಗ್ತಾ ಇದ್ದೀವಿ, ಇದೇ ಪ್ಲೇಸ್ ಈಗ ರಿಲೀಸ್ ಮಾಡಿದ್ದು. ನಮ್ಮ ಊರಿನಿಂದ 8 ಕಿಲೋಮೀಟರ್ಸ್ ದೂರ ಇದು. ಸೊ ನೋಡೋಣ ಮತ್ತೆ ಎಷ್ಟು ರೆಸ್ಕ್ಯೂ ಕಾಲ್ ಬರುತ್ತೆ ಗೊತ್ತು ಅಂತ. ಸೊ ಫಸ್ಟ್ ರೆಸ್ಕ್ಯೂ ಕಾಲ್ ಅಂತೂ ಮುಗಿಸಿದ್ದೀವಿ ಸೇಫಾಗಿ. ಆ್ಯಂಡ್ ಇವತ್ತಿನ ಸೆಕೆಂಡ್ ರೆಸ್ಕ್ಯೂ ಕಾಲ್ ಬಂದಿದೆ. ಸೊ ಈಗ ಮತ್ತೆ ಸೇಮ್ ಪ್ಲೇಸ್ ಸೇಮ್ ಲೊಕೇಶನ್ ಎಕ್ಸಾಕ್ಟ್ ಅಲ್ಲೇ ಇದೆ ಅಂತೆ, ಮತ್ತೆ ಬೇರೆ ಹಾವು ಬಂದಿದೆ ಅಂತೆ. ಸೊ ಹೋಗ್ತಾ ಇದ್ದೀವಿ ಮತ್ತೆ ಅದೇ ಪ್ಲೇಸ್ ಅದೇ ಲೊಕೇಶನ್ ಮಾರ್ನಿಂಗ್ ರೆಸ್ಕ್ಯೂ ಮಾಡಿದ್ದು. ಈಗ ಆಫ್ಟರ್ನೂನು ಮತ್ತೆ ಬೇರೆ ಸ್ನೇಹಿತರು ನೋಡೋಣ ಯಾವ ಸ್ನೇಹಿತ ಅಂತ ನಿಮಗೆ ಮತ್ತೆ ಮಾಹಿತಿ ತಿಳಿಸ್ತೀನಿ. ಹಂಗೆ ಲೈನ್ ಅಲ್ಲಿರಿ ನೋಡಿ, ಇದೇ ಮನೆ ಅಲ್ಲಿ ಬ್ಲೂ ಶೆಡ್ಡಲ್ಲಿ ಬೆಳಿಗ್ಗೆ ರೆಸ್ಕ್ಯೂ ಮಾಡಿದ್ವಿ ನೋಡಿ. ಇಲ್ಲಿ ನಿಂತಿದ್ದಾರೆ ಅದೇ ಹುಡುಗರು ಬೆಳಗ್ಗೆ ಇದ್ದವರೆ. ಸೊ ಮತ್ತೆ ಹೋಗಿ ನೋಡೋಣ ಬನ್ನಿ. ನಾರಲ್ಲ ನಿನ್ನೆ ರಾತ್ರಿ ಹಿಡಿದಿದ್ದು ಆಭರಣ ಇಲ್ಲ ಕಡೆ ಅಲ್ಲ ಮಾಡಿಸ್ಬೋದು. ನಿನ್ನ ಇದ ಸೇಮ್ ಹಿಡಿದೋಣ, ನಿನ್ನ ಹೊಟ್ಟಿಲ್ ಐತಾ, ನಿನ್ನ ಹೊಟ್ಟಿಲ್ ಐತ. ಹನ್ನೆರಡು 13 ವರ್ಷ ಆದ್ರೂ ಇಷ್ಟೇ ಸೈಜ್ ಬೆಳೆದು ಉದ್ದ ಬೆಳೆಯಂಗಿಲ್ಲ.
ಇದು ಕನ್ನಡದ ಅಂಕಲ್ ಆಭರಣ ಅಂದ್ರೆ ವಿಷಯ ಇರಂಗಿಲ್ಲ ಬಟ್ ಕಡೆ ಅದು ಭಯಂಕರ ಕಿಡಿದಾಗಿ ಎಗ್ರಿ ಎಗ್ರಿ ಕಿಡಿದಿಲ್ಲ ವಿಷಯ ಇರಂಗಿಲ್ಲ ಹಾಲಾಕ ಸೊ ಈಗ ಸೆಕೆಂಡ್ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ವಿ ಕಾಮನ್ ಟ್ರಿಂಕೆಟ್ನ. ಈಗ ರಿಲೀಸ್ ಮಾಡೋಕೆ ಊರವರೆಗೆ ಇಲ್ಲೇ ಸುತ್ತಮುತ್ತಲು ಜಸ್ಟ್ 2 ಕಿಲೋಮೀಟರ್ ದೂರ ಹೋಗ್ತಾ ಇದ್ವಿ. ಯಾಕಂದರೆ ಇದು ನಾನು ವಿನಮ ಸ್ನೇಕು, ಇದು ಗದ್ದೆಯಲ್ಲಿ ಗಿಡದಲ್ಲಿ ಮಾತ್ರ ಇರೋದು ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಹಂಗಾಗಿ ಇಲ್ಲಿ ಎಲ್ಲರೂ ರಿಲೀಸ್ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಗದ್ದೆ ಕಾಣ್ತಾ ಇದ್ದೀವಿ, ಇಲ್ಲಿ ಗದ್ದೆಯಲ್ಲಿ ಬೇಡ, ಸ್ವಲ್ಪ ದೂರ ಹೋಗೋಣ ಇಲ್ಲಿಂದ. ಅಲ್ಲಿ ಗಿಡ ಕಾಣ್ತಿದ್ದಾವಲ್ಲ, ಅಲ್ಲಿ ಗಿಡದಲ್ಲಿ ಇರೋದಿದ್ದು. ಸೊ ಗಿಡದಲ್ಲಿ ರಿಲೀಸ್ ಮಾಡ್ತೀನಿ. ಸೊ ಹಂಗೆ ಇರಿ. ಎಲ್ಲರಿಗೂ ನಮಸ್ಕಾರ. ಸೊ ಮಾರ್ನಿಂಗು ರೆಸ್ಕ್ಯೂ ಮಾಡಿದ್ವಲ್ಲ, ಫಸ್ಟ್ ರೆಸ್ಕ್ಯೂ, ಸೇಮ್ ಅದೇ ಸ್ಪಾಟು ಅದೇ ಲೊಕೇಶನ್ನು ಅದೇ ಪ್ಲೇಸಲ್ಲಿ ಇನ್ನೊಂದು ಹಾವು ಬಂದಿದೆ. ಇದು ಬಂದುಬಿಟ್ಟು ಕಾಮನ್ ಟ್ರಿಕೆಟ್ ಅಂತ, ಈಗ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದು. ಎದಕ್ಕೆ ಬರ್ತಾವೆ ಅಂದರೆ ಹಾವು ಒಂದು ಜಾಗದಲ್ಲಿ ಒಂದು ಫಿಮೇಲ್ ಸ್ನೇಕು ಏನಾದ್ರು ಹೋಗಿದೆ ಅಂದರೆ ಯಾವುದಾದ್ರೂ ಮೇಲ್ ಸ್ನೇಕು ಸ್ಮೆಲ್ ನೋಡಿ ಅಲ್ಲಿ ಸುತ್ತಮುತ್ತ ಯಾವ್ದು ಇದ್ರೆ ಸ್ಮೆಲ್ ನೋಡಿ ಬರ್ತವೆ. ಸೊ ಹಂಗಾಗಿ ಕಾಮನ್ ಆಗಿ ಬೆಳಿಗ್ಗೆ ಬಂದು ಇಳ್ಕೊಂಡು ಹೋಗಿ ಎಲ್ಲ ಮತ್ತೊಂದು ಬರ್ತಲ್ಲ ಅಂತ ಜನ ಆ ಟೈಪ್ ತಿಳ್ಕೊಂತಾರೆ. ಸೊ ಫ್ಯಾಕ್ಟ್ ಬಂದುಬಿಟ್ಟು ಇದು ಒಂದು ಯಾವ್ದಾದ್ರು ಹಾವು ಹೋಗಿದೆ ಅಂದರೆ ಅಲ್ಲಿ ಅದ್ರ ಸ್ಮೆಲ್ ನೋಡಿ ಆಚೆ ಬರ್ತವೆ ಎಲ್ಲ ಹಾವು, ಅಲ್ಲೇ ಸುತ್ತಮುತ್ತ ಇರೋವು. ಈಗ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದೀವಿ, ಸೆಕೆಂಡ್ ರೆಸ್ಕ್ಯೂ, ಸೇಮ್ ಪ್ಲೇಸು ಸೇಮ್ ಲೊಕೇಶನ್ ಆ್ಯಂಡ್ ಎಕ್ಸಾಕ್ಟ್ ಪ್ಲೇಸು. ಈಗ ಊರೊರಾಗ ರಿಲೀಸ್ ಮಾಡೋಕೆ ಬಂದಿದ್ದೀವಿ. ಇಲ್ಲಿ ಯಾರಿರಲ್ಲ, ಇದು ನಾನು ನಮ್ಮ ಸ್ನೇಕು. ಕಾಮನ್ ಟ್ರಿಕೆಟ್ ಅಂತ, ಕಾಮನ್ ಟ್ರಿಕೆಟ್ ನೋಡಿ ಇಲ್ಲಿದೆ. ನಾನು ನಮ್ಮ ಸ್ನೇಕು, ಏನು ಪ್ರಾಬ್ಲಮ್ ಇಲ್ಲ. ಯಾರಿಗೂ ಬೈಕ್ ಮಾಡಿದರು ತೋರಿಸಿ ನೋಡಿ. ಹಾವು ಬಂದುಬಿಟ್ಟು ಈ ಟೈಪ್ ಇರುತ್ತೆ, ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ, ಜಗಿಸಿದ್ದೆ ನೋಡಿ. ಚೆಂಡ ಈಚೆ ಇರುತ್ತೆ, ಹಿಂಗಿರುತ್ತೆ. ಹೆಡ್ ಪ್ಯಾಟರ್ನ್ ಬಂದುಬಿಟ್ಟು ಈ ಟೈಪ್ ಇರುತ್ತೆ, ಬಾಡಿ ಕಲರ್ ಬಂದುಬಿಟ್ಟು ಈ ಟೈಪ್ ಹಂಗೆ ಪೂರ್ತಿ ಹೆಡ್ ಈ ಟೈಪ್ ಲುಕ್ ಇರುತ್ತೆ, ಪ್ಯಾಟರ್ನ್ ಈ ಟೈಪ್ ಇರುತ್ತೆ. ಆ್ಯಂಡ್ ಲೆಂತ್ ಬಂದುಬಿಟ್ಟು ಇಷ್ಟೇ ಉದ್ದ ಇದು ನೋಡಿ, ಒಂದು ಮಳೆ ಮ್ಯಾಗಿರುತ್ತೆ ಇಷ್ಟೇ. 8 ಇಯರ್ಸ್ 9 ಇಯರ್ಸ್ 10 ಇಯರ್ಸ್ ಆದರೂ ಸೈಜ್ ಲಾಸ್ಟ್ ಇಷ್ಟೇ ಬೆಳೆದಿದ್ದು, ಜಾಸ್ತಿ ಉದ್ದ ಬೆಳೆಯಂಗಿಲ್ಲ. ಬಟ್ ನಾನು ವಿನಮಸ್ನಿಕ್ಕೇನು ಪ್ರಾಬ್ಲಮ್ ಇಲ್ಲ. ಬಟ್ ಇದಕ್ಕೆ ಸಿಟ್ಟು ಬಂತಂದರೆ ಭಯಂಕರ ಕಡಿತೆ, ಈ ಟೈಪ್ ಎಷ್ಟು ಟೈಪ್ ಫೋಲ್ಡ್ ಆಗಿ ಕಡಿತೆ. ಹಂಗಾಗಿ ಈಗ ಜಾಸ್ತಿ ಡಿಸ್ಟರ್ಬ್ ಮಾಡೋಕ್ಕೆ ಬೇಡ, ಬಿಟ್ಬಿಡೋಣ. ರೆಸ್ಕ್ಯೂ ಮಾಡಿ ಬಂದ್ಬಿದ್ದೀವಿ, ಈಗ ಸೇಫ್ ಜಾಗದಲ್ಲಿ ರಿಲೀಸ್ ಮಾಡ್ತೀವಿ ನೋಡಿ. ಅಲ್ಲಿ ಗಿಡ ಕಾಣ್ತಾ ಇದೆ, ಆ ಗಿಡದಲ್ಲಿ ಹೋಗಿಬಿಡೋಣ. ಯಾಕಂದರೆ ಇದು ಗಿಡದಲ್ಲಿ ಇರೋದು ಹಾವು. ಈಗ ರಿಲೀಸ್ ಮಾಡೋಕೆ ಬಂದಿದ್ದೀನಿ, ಸೇಫ್ ಪ್ಲೇಸು. ಇದು ಜಾಸ್ತಿ ಗಿಡದಲ್ಲಿ ಇರೋದು, ಮನೆಯಲ್ಲಿ ಅಲ್ಲಿ ಸಣ್ಣ ಹುಳ ಉಪ್ಪಡಿ ಕೊಪ್ಪಿ ಅವ್ರು ತಿನ್ನೋಕೆ ಬರ್ತಾ ಇದು. ಬಟ್ ಅವ್ರ ಕಣ್ಣಿಗೆ ಬಿದ್ದಿದೆ, ಭಾಳ ಸ್ಲೋ ಇರುತ್ತೆ ಹಾವು. ಸೊ ಈಗ ರಿಲೀಸ್ ಮಾಡ್ತು ನೋಡಿ ನೋಡಿ. ಇಂಥ ಸೇಫ್ ಪ್ಲೇಸಲ್ಲಿ ಬಿಡ್ಬೇಕು, ಯಾವತ್ತಿಗೂ ಹೋಲಲ್ಲಿ ಸೇಫ್ ಆಗಿರುತ್ತೆ, ಹೊರಗೆ ಬರೋಂಗಿಲ್ಲ. ರಿಲೀಸ್ ಮಾಡಿದ್ವಿ ಸೇಫ್ ಜಾಗದಲ್ಲಿ. ಸೊ ಫಸ್ಟ್ ರೆಸ್ಕ್ಯೂ ಸೆಕೆಂಡ್ ರೆಸ್ಕ್ಯೂ ಎರಡು ಮುಗಿಸಿದ್ವಿ ಇವತ್ತಿಂದು. ಸೊ ನೋಡೋಣ ಇನ್ನೂ ಎಷ್ಟು ರೆಸ್ಕ್ಯೂ ಕಾಲ್ ಬರ್ತವೆ ಇವತ್ತು. ಸೊ ಸೇಮ್ ಪ್ಲೇಸ್ ಸೇಮ್ ಲೊಕೇಶನ್ ಸೇಮ್ ಇದು. ಮತ್ತೀಗ ಯಾರಿಗಾದ್ರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ನೋಡಿ ಸುಮ್ಮನೆ ತೆಗಿಲಿಕ್ಕೆ ಮಾತ್ರ ಹೋಗಬೇಡಿ. ನಾವೇನಾದ್ರು ಮಾಡೋದು ಒಳ್ಳೆ ಕೆಲಸ ಅನಿಸಿದರೆ ನಿಮಗೆ ಲೈಕ್ ಮಾಡಿ, ಒಬ್ಬರಿಗೆ ಶೇರ್ ಮಾಡಿ. ಶೇರ್ ಮಾಡಿದರೆ ನಮ್ಮ ನಂಬರ್ ಇನ್ನೊಬ್ಬರಿಗೆ ಸುತ್ತಮುತ್ತಲಿನ ಜನಕ್ಕೆ ಸಿಗುತ್ತೆ, ಗೊತ್ತಾಗುತ್ತೆ. ಸೊ ಅವರು ನಮ್ಮನ್ನ ರಿಸ್ಕ್ಗೆ ಕರೀತಾರೆ, ಕೊಳ್ಳಂಗಿಲ್ಲ.
ಒಂದು ಆ ಟೈಪ್ ಮಾಡಿದರೆ ಒಂದು ದಿವಸಕ್ಕೆ ಏನಿಲ್ಲಂದ್ರೆ ಒಂದು 10-12 ಹಾವಿನೂ ಜೀವ ಉಳಿತವೆ. ಸೊ ಹಂಗಾಗಿ ನಿಮ್ಗೆ ಪದೇ ಪದೇ ಕೇಳ್ತಾ ಇರೋದು, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.